ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಕೊರಟಗೆರೆ ತಾಲೂಕು ಘಟಕದ ಉದ್ಘಾಟನಾ ಕಾರ್ಯಕ್ರಮ ಕೊರಟಗೆರೆ ಪಟ್ಟಣದ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಪ್ರೌಢಶಾಲೆಯಲ್ಲಿ ನಡೆಯಿತು. ತಾಲೂಕು ಘಟಕವನ್ನು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕಲಾವಿದ ವಿಷ್ಣು ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಪತ್ರಿಕೋದ್ಯಮದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ ಎಂದು ಹೇಳಿದರು. ಅಂತೆಯೇ ನಮ್ಮ ಸಂಘ ಪ್ರತಿಭಾನ್ವಿತ ಪತ್ರಕರ್ತರನ್ನು ಬೆಳೆಸಿ ಅವರಿಗೆ ಬೇಕಾದಂತಹ ಕಾರ್ಯಾಗಾರಗಳನ್ನು ಹಾಗೂ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಲಾವಿದ ವಿಷ್ಣು ಅವರಿಗೆ ಮತ್ತು ತುಮಕೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಮತ್ತು ರಾಜ್ಯ ಖಜಾಂಜಿ ಕೆ ಮುನಿರಾಜು ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ಅವ್ರ ವಂಶದಲ್ಲಿ ಎಷ್ಟು ಹೋರಾಟ ಮಾಡಿದ್ದಾರೆ, ಎಷ್ಟು ಸಾಹಸ ಮಾಡಿದ್ದಾರೆ ಅಂತ ಒಂದ್ ದಿವಸ ಎಲ್ಲ ಮೂರು ದಿವಸ ಇದ್ರು ಅದು ತೀರದಿಲ್ಲ, ಅದನ್ನ ಮುಗಿಯೋದೇ ಇಲ್ಲ. ಆ ಒಂದು ಕಿಚ್ಚಲ್ಲಿ ಬಂದಿದ್ದಾರೆ. ಉದಾಹರಣೆಗೆ ಈ ನಡುವೆ ಬೇರೆ ಈ ತಿಂಗಳಲ್ಲಿ ಬೇರೆ ಸಂಘಗಳು ಮಲ್ಲಿ ಕೊಡಿದ್ದು ಕಣ್ಣು ಮುಚ್ಕೊಂಡು ಆಕ್ಚುಲಿ ಎಲ್ಲರೂ ಗೊತ್ತಿದೆ ಅದು. ಆ ಕಣ್ಣು ಮುಚ್ಕೊಂಡ್ರೆ ಸಂಘಗಳು ಎದ್ದು ಕುಂತ್ಕೊಂಡ್ಬಿಟ್ಟವೆ. ಎದ್ದು ಕುಂತ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂಥ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ಬದ್ಧತೆ ಏನಿದೆ ಅದನ್ನು ಇವತ್ತು ಸಂಪೂರ್ಣವಾದಂಥ ರೀತಿಯ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯಾದ್ಯಂತ ಜಿಲ್ಲಾವಾರು, ತಾಲೂಕುವಾರು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಪ್ರಾಮಾಣಿಕವಾಗಿ ಸ್ಥಾಪನೆ ಮಾಡುವಂಥ ಕೆಲಸ ನಡೀತಾ ಇದೆ. ಇಲ್ಲಿ ಮೂಲ ಉದ್ದೇಶ ಇಷ್ಟೇ. ಏನು ಗ್ರಾಮೀಣ ಪತ್ರಕರ್ತರಾಗಿರ್ಬೋದು, ತಾಲೂಕು ಮಟ್ಟದ ಪತ್ರಕರ್ತರಾಗಿರ್ಬೋದು, ಈ ಭಾಗದಲ್ಲಿ ಅನೇಕ ಪ್ರತಿಭಾವಂತ ಪತ್ರಕರ್ತರನ್ನ ಮೇಲೆತ್ತಿ ಅವರಿಗೆ ಒಂದು ಉತ್ತಮವಾದಂಥ ವರದಿಗಾರಿಕೆಗೆ ಸಂಬಂಧಪಟ್ಟಂತೆ ಅವ್ರನ್ನ ಕಾರ್ಯಾಗಾರ ಮಾಡುವ ಮೂಲಕ ಜೊತೆಗೆ ಅವರಿಗೆ ಸರ್ಕಾರದ ಸವಲತ್ತುಗಳು ಏನಿದ್ದಾವೆ ಅದನ್ನು ಕೊಡಿಸುವಂಥ ದಿಸೆಯಲ್ಲಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ ನಿಷ್ಠೆಯಿಂದ ಕಾರ್ಯ ಮಾಡ್ತಾ ಇದೆ. ಈ ದೇಶದಲ್ಲಿ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ವಾರ್ತಾ ಇಲಾಖೆ, ಮಾಧ್ಯಮ ಅಕಾಡೆಮಿ ಮತ್ತಿತರ ಸಂಸ್ಥೆಗಳ ಮೂಲಕ ಅವರಿಗೆ ಎಲ್ಲ ರೀತಿಯಲ್ಲೂ ಸ್ಥಾನಮಾನಗಳನ್ನು ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಈ ದಿಸೆಯಲ್ಲಿ ಯಾರೂ ಕೂಡ ಅಂಜದೆ ಅಳುಕದೆ ಪತ್ರಿಕೋದ್ಯಮದಲ್ಲಿ ಇರತಕ್ಕಂಥ ಎಲ್ಲ ಪತ್ರಕರ್ತರು ಧೈರ್ಯದಿಂದ